ಫ್ರೆಂಡ್ಸ್, ವಿಡಿಯೋ ತುಂಬ ಲಾಂಗ್ ಆಗಿ ಬಂದಿದೆ ಅಂತ ಯಾರೂ ಸ್ಕಿಪ್ ಮಾಡಿ ನೋಡಬೇಡಿ, ಸ್ಕಿಪ್ ಮಾಡ್ದಲ್ಲ ನೋಡಿ, ಯಾಕಂದರೆ ವಿಡಿಯೋ ಮಾಡೋಕ್ಕೆ ತುಂಬ ಎಫರ್ಟ್ಸ್ ಹಾಕಿನಿ, ಆಲ್ಮೋಸ್ಟ್ 2 ಡೇಸ್ ತೊಗೊಂಡಿನಿ. ಪ್ಲಸ್ ನಾನು ಫಸ್ಟ್ ಟೈಮ್ ಪ್ರಾಪರ್ ವ್ಲಾಗಿಂಗ್ ಥರ ಮಾಡಿರೋದು. ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಥ್ಯಾಂಕ್ ಯು. ಹಾಯ್ ಹಲೋ ಸ್ನೇಹಿತರೆ, ನಾನು ಲಾಸ್ಟ್ ಟೈಮ್ ತುಮಕೂರು ಚಿತ್ರದುರ್ಗ ದಾವಣಗೆರೆ ರೈಲ್ವೆ ಲೈನ್ ಅಪ್ಡೇಟ್ಸ್ ವಿಡಿಯೋ ಮಾಡಿದಾಗ ಸುಮಾರು ಜನ ತಿಮ್ಮರಾಜನ ಹಳ್ಳಿ ಹಾಗೂ ತೋಳ ಹುಣಸೆ ಹಾಗೂ ಭರಮಸಾಗರದ ಅಪ್ಡೇಟ್ಸ್ ತೋರಿಸಿ ಅಂತ ಕೇಳಿದ್ರು. ಸೊ ನಾನಿವತ್ತು ತಿಮ್ಮರಾಜನಹಳ್ಳಿಯ ಲೈವ್ ಅಪ್ಡೇಟ್ಸ್ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನು ಊರ್ಕೆರೆ ಸ್ಟೇಷನ್ ಅಂತ ಇದ್ದೀನಿ, ನೋಡ್ಬೋದು ಇಲ್ಲಿ. ಈಗ ಅಲ್ಲಿ ಕಾಣಿಸ್ತಿದೆಯಲ್ಲ ದೂರದಲ್ಲಿ, ಅದು ಊರ್ಕೆರೆ ರೈಲ್ವೆ ಸ್ಟೇಷನ್. ನೀವು ಹಾಗೆ ಒಂದು ರೌಂಡ್ ರೊಟೇಟ್ ಮಾಡ್ಕೊಂಡು ಬಂದರೆ ಇಲ್ಲಿ ನಮಗೆ ಎರಡು ಡೈರೆಕ್ಷನ್ಸ್ ಕಾಣುತ್ತೆ. ಇದು ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ. ಲೆಫ್ಟ್ ಸೈಡ್ ಬಂದುಬಿಟ್ಟು ಚಿತ್ರದುರ್ಗ ದಾವಣಗೆರೆ ಹೋಗೋ ಲೈನ್, ಹಾಗೂ ಇಲ್ಲಿ ರೈಟ್ ಸೈಡ್ ಕಾಣಿಸ್ತಾ ಇದು ತುಮಕೂರು ರಾಯದುರ್ಗ ಲೈನ್. ಇದು ಕೊರಟಗೆರೆ ಮಧುಗಿರಿ ಕದಿರಿ ದೇವರಪಲ್ಲಿ ಮೇಲೆ ಹೋಗುತ್ತೆ. ಬನ್ನಿ, ಇವತ್ತು ನಾನು ತಿಮ್ಮರಾಜನಹಳ್ಳಿಯ ಲೈವ್ ಅಪ್ಡೇಟ್ಸ್ನ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋಳ ಹುಣಸೆ ಟು ಭರಮಸಾಗರದಲ್ಲಿ ನಡೀತಿರೋ ಕಾಮಗಾರಿಯ ವಿಡಿಯೋವನ್ನು ಹೋಗಿ ಶೂಟ್ ಮಾಡ್ತೀನಿ. ನಿಮಗೆ ಈ ವಿಡಿಯೋಸ್ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ತುಮಕೂರು ಚಿತ್ರದುರ್ಗ ದಾವಣಗೆರೆ ರೈಲ್ವೆ ಲೈನ್ನಲ್ಲಿ ಈ ತಿಮ್ಮರಾಜನಹಳ್ಳಿ ಸ್ಟೇಷನ್ ತುಮಕೂರಿಂದ ಬರೋ ಎರಡನೇ ರೈಲ್ವೆ ಸ್ಟೇಷನ್ ಆಗಿರುತ್ತೆ. ಮೊದಲನೇ ರೈಲ್ವೆ ಸ್ಟೇಷನ್ ಊರ್ಕೆರೆ ಆಗಿರುತ್ತೆ. ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡೋಕ್ಕೆ ಬಂದಾಗ ಹಾಗೂ ಇವತ್ತು ಬಂದಾಗ ತುಂಬಾ ಪ್ರೋಗ್ರೆಸ್ ಆಗಿದೆ ಅಂತ ಹೇಳ್ಬೋದು. ಊರ್ಕೆರೆ ಸ್ಟೇಷನ್ ಹತ್ರ ಲ್ಯಾಂಡ್ ಲೆವೆಲಿಂಗ್ ಹಾಗೂ ಸ್ಟೇಷನ್ ಕೂಡ ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಪ್ರಮಾಣದಲ್ಲಿ ಕಾಮಗಾರಿ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಜನ, ಸಾಕಷ್ಟು ಜನ ಈ ಬಿಸಿಲಲ್ಲಿ ವರ್ಕ್ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಬಿಸಿಲಂತೂ ತುಂಬ ಇದೆ ಇಲ್ಲಿ, ಆದರೂ ಕೂಡ ಕಾಮಗಾರಿ ಮುಗಿಸ್ಬೇಕು ಅನ್ನೋ ಇದ್ದಲ್ಲಿ ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ನಾನು ಲಾಸ್ಟ್ ಟೈಮ್ ತುಮಕೂರು ಚಿತ್ರದುರ್ಗ ದಾವಣಗೆರೆ ಲೈವ್ ಅಪ್ಡೇಟ್ಸ್ ಬಂದಾಗ ನಾನು ಗಾಡಿ ತಂದಿದ್ದೆ ಸ್ನೇಹಿತರೆ, ನಡ್ಕೊಂಬಂದಿದ್ದೆ. ಬಟ್ ಫೈವ್ ಕಿಲೋಮೀಟರ್ಸ್ ನಡ್ಕೊಂಬಂದು ನಡ್ಕೊಂಡು ಹೋದಾಗ ಮನೆಗೆ ಹೋದಾಗ ತುಂಬ ಟೈರ್ಡ್ ಆಗಿತ್ತು. ಸೊ ಈ ಸತಿ ನಾನು ಗಾಡಿ ತಂದಿದ್ದೆ. ಅಲ್ಲಿ ಎಲ್ಲಿ ಡಿವೈಡರ್ ಇತ್ತಲ್ಲ ರಾಯದುರ್ಗ ಹಾಗೂ ಚಿತ್ರದುರ್ಗ, ಅಲ್ಲೇ ನಾನು ಗಾಡಿನ ಬಿಟ್ಟಿದ್ದೀನಿ. ಸೊ ಇವಾಗ ತಿಮ್ಮರಾಜನಹಳ್ಳಿ ಸ್ಟೇಷನ್ ತಗೋ ವೀಡಿಯೋ ಮಾಡ್ಕೊಂಡು ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಬಟ್ ನಾನು ಗಾಡಿ ತಂದು ಮಧ್ಯದಲ್ಲಿ ನಿಲ್ಲಿಸಿ ಹೆಲ್ಮೆಟ್ ತೆಗೆದು ತಿರ್ಗಾ ನಡ್ಕೊಂಡು ವಾಕ್ ಮಾಡ್ಕೊಂಡು ವೀಡಿಯೋ ಮಾಡೋದು ತುಂಬ ಕಷ್ಟ ಅನ್ನಿಸ್ತು. ಸೊ ಅಲ್ಲೇ ಡಿವೈಡರ್ ಹತ್ರ ನಾನು ಗಾಡಿನ ಬಿಟ್ಟಿದ್ದೀನಿ. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು, ನೀನು ನೋಡ್ಬೋದು, ನೀವು ಸುತ್ತಮುತ್ತ ಎಲ್ಲ ಅಡಕೆ ತೋಟ ಎಲ್ಲ ಇದೆ. ಅಲ್ಲಿ ಯಾವುದೋ ಒಂದು ಗಾಡಿ ಬರ್ತಿದೆ, ತೋರಿಸ್ತೀನಿ ತಡೀರಿ. ಇವಾಗ ಸಾರಿ ಸ್ನೇಹಿತರೆ, ನಾನು ಯಾವುದೋ ಗಾಡಿ ಬರ್ತಿದೆ ಅಂದ್ಕೊಂಡೆ. ಬಟ್ ಅದು ಗಾಡಿ ಎಲ್ಲ, ಅದು JCP ಸೌಂಡು. ನೀವು ಅಲ್ಲಿ ನೋಡ್ಬೋದು ದೂರದಲ್ಲಿ JCP ಕಾಮಗಾರಿ ನಡೀತಿದೆ. ಅಲ್ಲಿ ಏನು ನಡೀತಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಹಾಗೆ ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಒಂದು ಟ್ರ್ಯಾಕ್ಟರ್ ಬರ್ತಿದೆ ಮಣ್ಣು ತುಂಬಿಕೊಂಡು. ನೋಡ್ಬೋದು ಅದರಿಂದ ಎಷ್ಟು ಧೂಳು ಬರ್ತಿದೆ ಅಂತ ನೀವೇ. ನಾವಿವಾಗ ಕುಚ್ಚಂಗಿ ಪಾಳಿದ ಹತ್ರ ಹೋಗ್ತಾ ಇದ್ದೀವಿ. ನೋಡ್ಬೋದು ಇಲ್ಲೊಂದು ಬ್ರಿಡ್ಜ್ ಕೂಡ ಇದೆ, ಊರಿಂದ ಈ ಸೈಡ್ ಹೋಗೋಕ್ಕೆ ಬ್ರಿಡ್ಜು. ನಾವು ಈ ಕುಚ್ಚಂಗಿ ಪಾಳ್ಯ ಸುತ್ತಮುತ್ತ ನೋಡ್ಬೋದು ಸಾಕಷ್ಟು ತೆಂಗಿನ ಗಿಡ ಹಾಗೂ ಮಾವಿನ ತೋಪುಗಳನ್ನೆಲ್ಲ ತುಂಬ ಚೆನ್ನಾಗಿ ಯಾರೋ ತೋಟ ಬೆಳೆಸಿದ್ರು ಅನಿಸುತ್ತೆ. ಬಟ್ ಈ ರೈಲ್ವೆ ಟ್ರ ಕಡ್ಡ ಬಂದು ಅವ್ರದ್ದು ಜಮೀನು ಸ್ವಲ್ಪ ಹೋಗಿದೆ, ಪರಿಹಾರ ಕೊಟ್ಟಿರ್ತಾರೆ. ಬಟ್ ಜಮೀನೇ ಅಲ್ವಾ. ಇಲ್ಲಿ ಕಾಮಗಾರಿ ನಡೀತಾ ಇತ್ತು, ನಾನು ಕ್ಯಾಮ್ರಾ ಇಟ್ಕೊಂಡು ಬಂದೆ ಅಂತ ಅವರು ವರ್ಕ್ನ ಸ್ಟಾಪ್ ಮಾಡಿದ್ರು ಅಥವಾ ವರ್ಕ್ ಮಾಡಿ ಈಗ ಬ್ರೇಕ್ ತೊಗೊಳೋ ಟೈಮಿಗೆ ನಾನು ಬಂದನೋ ಗೊತ್ತಿಲ್ಲ. ಬಟ್ ನಾನು ಹೋಗೋ ಟೈಮಲ್ಲಿ JCPಯಿಂದ ಏನು ಕಾಮಗಾರಿ ಮಾಡ್ತಿರಲಿಲ್ಲ, ಅವರು ಬ್ರೇಕ್ ತೊಗೊಳ್ತಿದ್ರು ಅನಿಸುತ್ತೆ. ನೋಡ್ಬೋದು ಇಲ್ಲಿ JCPನ ನಿಲ್ಲಿಸಿ ಅಲ್ಲಿ ಅವ್ರ ಕೆಳಗಡೆ ವಿಶ್ರಾಂತಿನ ತೊಗೊಂತಿದ್ದಾರೆ. ಈ ಅಂಡರ್ ಪಾಸ್ ತುಂಬ ಬೋರಸ್ ಕಲ್ಗಳನ್ನ ತುಂಬಿಸಿದ್ದಾರೆ, ಏನಕ್ಕೇನು ಗೊತ್ತಿಲ್ಲ. ಮೋಸ್ಟ್ಲಿ ಅಂಡರ್ ಪಾಸಲ್ಲಿ ಯಾರು ಓಡಾಡಲ್ಲ ಅನಿಸುತ್ತೆ, ಅದಕ್ಕೆ ಕಲ್ದುಗಳನ್ನ ತುಂಬಿಸಿದ್ದಾರೆ. ಕುಚ್ಚಂಗಿ ಪಾಳಿದ ಆದಮೇಲೆ ಎರಡು ಬ್ರಿಡ್ಜ್ ಬರುತ್ತೆ, ಆ ಬ್ರಿಡ್ಜ್ ಆದಮೇಲೆ ಹೋಗ್ತಾ ಇದ್ದೀನಿ. ನೋಡ್ಬೋದು ನೀವು ಟ್ಯಾಂಕಲ್ಲಿ ಈ ಲೈನಲ್ಲೆಲ್ಲ ಹೆಂಕೋ ನೀರನ್ನ ಹಾಕ್ಕೊಂಡು ಹೋಗಿದ್ದಾರೆ, ಏನಕ್ಕೇನು ಗೊತ್ತಿಲ್ಲ, ನೋಡಬೇಕು. ಇಲ್ಲಿ ಮತ್ತೊಂದು ಅಂಡರ್ ಪಾಸ್ನ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಇದಕ್ಕಾಗಿ ಇಲ್ಲಿ ಸಾಕಷ್ಟು ಜನ ಎಂಪ್ಲಾಯೀಸ್ ಹಗಲು ರಾತ್ರಿ ಅಂದಲ್ಲ ಬಿಸಿಲಲ್ಲಿ ಕೆಲಸ ಮಾಡ್ತಿದ್ದಾರೆ. ನೋಡ್ಬೋದು ಇಲ್ಲಿ ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಈಗಷ್ಟೇ ಒಬ್ಬರು ರೈತನ ಕೇಳಿದೆ ತಿಮ್ಮರಾಜನಹಳ್ಳಿ ಸ್ಟೇಷನ್ ಇನ್ನೂ ಎಷ್ಟು ದೂರ ಇದೆ ಅಂತ. ಅವರು ಇನ್ನೂ 4 ಕಿಲೋಮೀಟರ್ ಇದೆ ಅಂತ ಹೇಳಿದ್ರು.
ನಾನ್ ಬೈಕ್ ಬಿಟ್ಟಿದ್ದು ಅಲ್ಲಿ ಊರ್ಕೆರೆ ಸ್ಟೇಷನ್ ಮುಂದ್ಗಡೆ ಬರೋ ಡಿವೈಡ್ ಹತ್ರ ಆಲ್ಮೋಸ್ಟ್ ನಾನೊಂದು 2-3 ಕಿಲೋಮೀಟರ್ಸ್ ನಡ್ಕೊಂಡೆ ಬಂದೆ. ಬಟ್ ಈಗ ಗೊತ್ತಾಯ್ತು ಇನ್ನೂ 4 ಕಿಲೋಮೀಟರ್ ಇದೆ ತಿಮ್ರಾಜ್ನಳ್ಳಿ ಸ್ಟೇಷನ್ಗೆ ಅಂತ. ನಡ್ಕೊಂಡೆ ಹೋಗ್ತಾ ಇದ್ದೀನಿ, ಬೈಕ್ ತರಬೇಕು ಅಂತ ಇವಾಗ ಅನ್ನಿಸ್ತಿದೆ. ಹೌದು, ನನಗೆ ಯಾವ್ದಾದ್ರು ಒಂದು ಲಾರಿ ಎತ್ಕೊಂಡು ಹೋಗ್ಬೋದಾಯ್ತು ಅಂತ ಹೇಳಿದ್ರು. ಸಾಕಷ್ಟು ಲಾರಿಗಳು ಓಡಾಡ್ತಿರ್ತವೆ ಇಲ್ಲಿ, ಬಟ್ ರೆಗ್ಯುಲರ್ ಆಗಲ್ಲ. ಆವಾಗಲೇ ಒಂದು 1/2 ಗಂಟೆ ಒಂದೊಂದ್ಸತಿ ಏನಾದ್ರು ಸಾಮಾನು ಸಾಗಿಸ್ಬೇಕಾದ್ರೆ ಹೋಗ್ತಿರ್ತವೆ. ಬಟ್ ನಾನು ಲಾರಿಯಲ್ಲಿ ಹೋದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ನಡ್ಕೊಂಡೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಈ ಹೊಸ ತುಮಕೂರು ಚಿತ್ರದುರ್ಗ ದಾವಣಗೆರೆ ರೈಲ್ವೆ ಲೈನ್ನಲ್ಲಿ ಯಾವ್ಯಾವ ಸ್ಟೇಷನ್ಸ್ ಬರುತ್ತೆ ಅಂತ ನೋಡೋದಾದರೆ ತುಮಕೂರು, ಊರ್ಕೆರೆ, ತಿಮ್ಮರಾಜನಹಳ್ಳಿ, ಜೋಗಿಹಳ್ಳಿ, ನಂತರ ಚಿಕ್ಕನಹಳ್ಳಿ, ನಂತರ ಶಿರಾ ತಾಲೂಕು, ನೆಕ್ಸ್ಟ್ ತಾವರೆಕೆರೆ, ನೆಕ್ಸ್ಟ್ ಚಿತ್ರದುರ್ಗದಲ್ಲಿ ಬರುವ ಆನೆಸಿದ್ರಿ, ಹಿರಿಯೂರು, ಮೇಟಿಕುರ್ಕೆ, ಆಯಮಂಗ್ಲ, ಪಲ್ಲವನಹಳ್ಳಿ, ದೊಡ್ಡ ಸಿದ್ದವನಹಳ್ಳಿ ಹಾಗೂ ಚಿತ್ರದುರ್ಗ ಜಿಲ್ಲೆ. ನಂತರ ದಾವಣಗೆರೆಯಲ್ಲಿ ಯಾವ ಸ್ಟೇಷನ್ಸ್ ಬರುತ್ತೆ ಅಂತ ನೋಡೋದಾದರೆ ಸಿರಿಗೆರೆ ರೋಡ್, ಭರಮಸಾಗರ, ಹೆಬ್ಬಾಳು, ಆನೆಗೋಡ್, ತೋಳ ಹುಣಸೆ ಹಾಗೂ ದಾವಣಗೆರೆ. ಎಲ್ಲ ಕಡೆ ಈ ಥರ ಟ್ಯಾಂಕರಲ್ಲಿ ನೀರು ಬಿಟ್ಕೊಂಡು ಹೋಗ್ತಿದ್ದಾರೆ, ಮೋಸ್ಟ್ಲಿ ಲ್ಯಾಂಡ್ ಲೆವೆಲಿಂಗ್ ಮಾಡೋಕ್ಕೆ ಅನಿಸ್ತಿದೆ. ನೋಡ್ಬೋದು ಇಲ್ಲೆಲ್ಲ. ಈಗ ನೋಡ್ಬೋದು ಸ್ನೇಹಿತರೆ, ಇದು 4ನೇ ಅಂಡರ್ ಬ್ರಿಡ್ಜ್, ಊರ್ಕೆರೆಯಿಂದ ತಿಮ್ಮರಾಜನಹಳ್ಳಿ ಬರುವ ದಾರಿಯಲ್ಲಿ ಸಿಗ್ತಿರೋ 4ನೇ ಅಂಡರ್ ಬ್ರಿಡ್ಜ್. ಇದು ಇದೆ ಆ 4ನೇ ಅಂಡರ್ ಬ್ರಿಡ್ಜ್ ಸ್ನೇಹಿತರೆ. ಇನ್ನೂ ಕಾಮಗಾರಿ ನಡೀತಿದೆ, ಬ್ರಿಡ್ಜ್ ಕಂಪ್ಲೀಟ್ ಆಗಿಲ್ಲ. ನೋಡ್ಬೋದು ಇಲ್ಲಿ ಇಲ್ಲೇನೋ ಜೆ ಸಿ ಪಿ ಎಲ್ ಮೇಲ್ಗಡೆ ಟ್ರ್ಯಾಕ್ ಲೆವೆಲಿಂಗ್ ವರ್ಕ್ ಮಾಡ್ತಿದ್ದಾರೆ. ಇಲ್ಲಿ ಯಾವುದೋ ಒಂದು ಟೆಂಪೋ ನನ್ನ ಸೈಡೆ ಬರ್ತಿದೆ. ಇವಾಗ ನಾನು ವಿಡಿಯೋ ಆಫ್ ಮಾಡ್ತೀನಿ ಸ್ನೇಹಿತರೆ, ಇಲ್ಲಾಂದರೆ ಧೂಳೆಲ್ಲ ನನ್ನ ಮುಖದ ಮೇಲೆ ಬಂದು ಕೊಟ್ಕೊಳ್ಳುತ್ತೆ, ಅಷ್ಟು ಧೂಳಿದೆ ಇಲ್ಲಿ ಸ್ನೇಹಿತರೆ. ಈಗ ನೋಡ್ಬೋದು ಲ್ಯಾಂಡ್ ಲೆವೆಲಿಂಗ್ ಹೇಗೆ ಮಾಡ್ತಾರೆ ಅಂತ ಇಲ್ಲಿ ಈ ಮಿಷಿನಲ್ಲಿ. ಸೂರ್ಯ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಂದ. ಇಲ್ಲಿ ಕೂಡ ಒಂದು ರೋಲರ್ ಮೆಷಿನ್ ಇದೆ ಲ್ಯಾಂಡ್ ಲೆವೆಲಿಂಗ್ ಮಾಡೋಕ್ಕೆ. ನೋಡ್ತಿರ್ಬೋದು ಸ್ನೇಹಿತರೆ, ಇಲ್ಲೊಂದು ಲಾರಿ ಹೋಗ್ತಿದೆ ಮಣ್ಣು ತುಂಬಿಕೊಂಡು. ನೋಡ್ಬೋದು ನೀವು ಎಷ್ಟು ಧೂಳು ಬರ್ತಿದೆ ಅಂತ ನೋಡಿ ಸ್ನೇಹಿತರೆ. ಇಲ್ಲಿ ವರ್ಕ್ ಮಾಡೋವಲ್ಲ ಎಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಾಯಿದೆ ಅಂತ ಈ ವಿಡಿಯೋ ನೋಡಿ ತಿಳ್ಕೊಬೋದು. ಇವತ್ತಂತೂ ನನ್ನ ಬಟ್ಟೆ ಬ್ಯಾಗ್ ಎಲ್ಲ ಫುಲ್ ಧೂಳಾಗೋಗ್ಬಿಟ್ಟಿದೆ ಫ್ರೆಂಡ್ಸ್, ಯಾಕಂದರೆ ಅಷ್ಟು ಧೂಳು ಇದೆ ಇಲ್ಲಿ. ನಾನು ಕುಡಿಯೋಕ್ಕೆ ಅಂತ ಒಂದು 1/2 ಲೀಟರ್ ಬಾಟ್ಲಿ ತಂದಿದ್ದೆ ತಣ್ಣೀರು. ಈ ಬಿಸಿಲಲ್ಲಿ ಅದನ್ನು ಕುಡಿಯೋಕ್ಕೆ ಬಿಸಿನೀರು ಆಗ್ಬಿಟ್ಟಿದೆ, ಅಷ್ಟು ಬಿಸಿ ಇದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿ ಸಾಕಷ್ಟು ವೆಹಿಕಲ್ಸ್ ಓಡಾಡ್ತಾನೇ ಇದ್ದಾವೆ. ನನಗಂತೂ ವಿಡಿಯೋ ಮಾಡೋಕ್ಕೆ ಆಗ್ತದೆ ಸ್ನೇಹಿತರೆ, ಅಷ್ಟು ಧೂಳು ಬರ್ತಿದೆ. ನೋಡ್ಬೋದು ಇಲ್ಲಿ ಲ್ಯಾಂಡ್ ಲೆವೆಲಿಂಗ್ ಮಾಡ್ತಾಯಿದೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದೆ ಅಂತ. ಈ ಬಿಸಿಲಲ್ಲಂತೂ ಎಲ್ಲರೂ ತುಂಬ ಕಷ್ಟಪಟ್ಟು ವರ್ಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಟ್ಯಾಂಕರಲ್ಲಿ ಎಲ್ಲ ಕಡೆ ನೀರನ್ನ ಹಾಕ್ಕೊಂಡು ಹೋಗ್ತಿದ್ದಾರೆ. ನಾನು ಹಿಂದ್ಗಡೆ ಎಲ್ಲ ಕಡೆ ನೀರು ಹಾಕಿದ್ದಾಗ ಏನಕ್ಕೂ ಅಂದ್ಕೊಂಡಿದ್ದೆ, ಅದು ನೀರು ಹಾಕೋದು ಏನಕ್ಕೂ ಅಲ್ಲ ಸ್ನೇಹಿತರೆ, ಈ ಲ್ಯಾಂಡ್ ಲೆವೆಲಿಂಗ್ ಮಾಡೋಕ್ಕೆ. ನೋಡ್ಬೋದು ಇಲ್ಲಿ ಲ್ಯಾಂಡ್ ಲೆವೆಲಿಂಗ್ ಮಿಷಿನ್ ಬರ್ತಿದೆಯಲ್ಲ ಅದಕ್ಕೆ. ಸ್ನೇಹಿತರೆ, ತುಮಕೂರು ಚಿತ್ರದುರ್ಗ ದಾವಣಗೆರೆ ಪಾರ್ಟ್ 1 ಊರ್ಕೆರೆ ಸ್ಟೇಷನ್ ಲೈವ್ ವಿಡಿಯೋಸ್ನ ನಾನು ಆಲ್ರೆಡಿ ಚಾನಲ್ ಶೇರ್ ಮಾಡೀನಿ. ನೀವೇನಾದರೂ ಅದನ್ನು ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ, ಈ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಇದು ಈ ವಿಡಿಯೋ ಅದು ಕಂಟಿನ್ಯೂಷನ್ ಪಾರ್ಟ್, ಊರ್ಕೆರೆಯಿಂದ ತಿಮ್ಮರಾಜನಹಳ್ಳಿ ಸ್ಟೇಷನ್ವರೆಗೆ ನಡೀತಿರೋ ಕಾಮಗಾರಿಯ ವಿಡಿಯೋ ಇದಾಗಿರುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನೀವಿಲ್ಲಿ ಟ್ಯಾಕ್ಟ್ರಿಯಿಂದ ಸಾರಿ ಲಾರಿಯಿಂದ ತಂದಿರೋ ಮರಳನ್ನ ಇಲ್ಲೆಲ್ಲ ಸುರಿತಾ ಇದ್ದಾರೆ. ಇವಾಗ ಇಲ್ಲೆಲ್ಲ ಸೇಮ್ ಅಲ್ಲಿ ಮೇಲ್ಗಡೆ ಎಷ್ಟು ಲೆವೆಲ್ ಮಣ್ಣಿದೆಯೋ ಅದೇ ಥರ ಇಲ್ಲೆಲ್ಲ ಲ್ಯಾಂಡ್ ಲೆವೆಲಿಂಗ್ ಮಾಡ್ತಾರೆ. ನೋಡ್ಬೋದು ಇಲ್ಲಿ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಇಂಜಿನಿಯರ್ ಅವರು ಇನ್ಸ್ಪೆಕ್ಷನ್ಗೆ ಕಾರ್ ತೊಗೊಂಡ್ಬಂದಿದ್ದಾರೆ. ನೋಡ್ಬೋದು ಇಲ್ಲಿ ಕಾರ್ ಬರ್ತಿರೋದನ್ನ ಸ್ನೇಹಿತರೆ. ನಾವಂತೂ ಈ ರೈಲ್ವೆ ಪ್ರಾಜೆಕ್ಟ್ ಯಾವಾಗ ಆಗುತ್ತೆ ಅಂತ ಸುಮ್ಮನೆ ಏನೇನೋ ಹೂವಾಪೋಗಳನ್ನ ಅಂದ್ಕೊಂಡಿರ್ತೀವಿ. ಬಟ್ ಇದಕ್ಕೆ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ಗೆ ಸಾಕಷ್ಟು ವರ್ಷ ಹಿಡಿದಿದೆ. ಲ್ಯಾಂಡ್ ಅಕ್ವಿಸಿಷನ್ ಆದಂಥ ಈ ಕಾಮಗಾರಿಗೂ ಸಹ ಸಾಕಷ್ಟು ಸಮಯ ತಗೊಳುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ವರ್ಕ್ ಮಾಡಬೇಕಾಗುತ್ತೆ ಅಂತ, ಮೈನರ್ ಬ್ರಿಡ್ಜಸ್, ಮೇಜರ್ ಬ್ರಿಡ್ಜಸ್, ಲ್ಯಾಂಡ್ ಲೆವೆಲಿಂಗ್, ಟ್ರ್ಯಾಕ್ ಸಿಸ್ಟಮ್, ತುಂಬ ವರ್ಕ್ ಇದೆ. ಹಾಗೂ ಸ್ಟೇಷನ್ಸ್ ಬಿಲ್ಡ್ ಮಾಡಬೇಕು,
ತುಂಬಾ ಇನ್ನು ಡಿಲೇ ಆಗುತ್ತೆ ಅನ್ಸುತ್ತೆ ಪ್ರಾಜೆಕ್ಟು. ಹಾಗೆ ಚಿತ್ರದುರ್ಗದಲ್ಲಿ ಪ್ರಾಜೆಕ್ಟ್ಗೆ ಲ್ಯಾಂಡ್ ಅಕ್ವಿಸಿಷನ್ನೇ ಇನ್ನೂ ಮಾಡಿಲ್ಲ. ಬಟ್ ಈ ಲೈನ್ ಫುಲ್ ಕಂಪ್ಲೀಟ್ ಆಗಬೇಕು ಅಂದರೆ ಇನ್ನು ಎಷ್ಟು ವರ್ಷ ಆಗುತ್ತೋ ಅಂತ ಕಾದು ನೋಡಬೇಕಿದೆ. ಸ್ನೇಹಿತರೆ, ಟೈಮ್ ಆಲ್ರೆಡಿ ಸಂಜೆ 5:30 ಆಗ್ತಾ ಬರ್ತಾ ಇದೆ. ಬಟ್ ಇನ್ನೂ ನನಗೆ ತಿಮ್ಮರಾಜನಹಳ್ಳಿ ಸ್ಟೇಷನ್ ಸಿಕ್ಕಿಲ್ಲ. ಊರ್ಕೆರೆ ಸ್ಟೇಷನಿಂದ ತಿಮ್ಮರಾಜನಹಳ್ಳಿ ಸ್ಟೇಷನ್ಗೆ ಆಲ್ಮೋಸ್ಟ್ 11 ಕಿಲೋಮೀಟರ್ ಇದೆ. ನಾನು ಎಷ್ಟು ಕಿಲೋಮೀಟರ್ ನಡ್ಕೊಂಬಂದಿ ಅನ್ನೋದು ಗೊತ್ತಾಗ್ತಿಲ್ಲ. ಇದರಲ್ಲಿ ನೋಡಬೇಕು ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಅಂತ. ಯಾಕೆಂದರೆ ನಾನು ತಿರ್ಗಾ ವಾಪಸ್ಸು ನನ್ನ ಬೈಕ್ ನಿಲ್ಸಿರೋ ಹತ್ರ ನಡ್ಕೊಂಡು ಹೋಗಬೇಕು. ತಿರ್ಗಾ ನಾನು ಎಷ್ಟು ನಡ್ಕೊಂಬಂದಿನೋ ಅಷ್ಟೇ ಕಿಲೋಮೀಟರ್ಸ್ ವಾಪಸ್ ನಡ್ಕೊಂಡು ಕೂಡ ಹೋಗಬೇಕು. ಕತ್ಲಾಗೋಷ್ಟೊತ್ತಿಗೆ ಮನೆಗೆ ಹೋಗಬೇಕು. ಅದಕ್ಕೆ ನಾನು ಇವಾಗ ವೀಡಿಯೋನ ಸ್ವಲ್ಪ ಕ್ಲೋಸ್ ಮಾಡಿ ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇದ್ದೀನಿ ತಿಮ್ಮರಾಜನಹಳ್ಳಿ ಸ್ಟೇಷನ್ ಹತ್ರ. ಸೊ ವೀಡಿಯೋನ ಸ್ವಲ್ಪ ಆಫ್ ಮಾಡ್ತಾ ಇದ್ದೀನಿ ಇವಾಗ. ಸ್ನೇಹಿತರೆ, ವೀಡಿಯೋ ಆಫ್ ಮಾಡಿದ್ಮೇಲೆ ತುಂಬ ದೂರ ನಡ್ಕೊಂಬಂದೆ. ಬಟ್ ನನಗಿನ್ನೂ ತಿಮ್ಮರಾಜನಹಳ್ಳಿ ಸ್ಟೇಷನ್ ಸಿಕ್ಕಿಲ್ಲ. ಆಲ್ಮೋಸ್ಟ್ 7 ಕಿಲೋಮೀಟರ್ಸ್ ನಡ್ಕೊಂಬಂದು ಅನ್ಸುತ್ತೀನಿ ಊರ್ಕೆರೆಯಿಂದ. ಇನ್ನೂ ತುಂಬ ದೂರ ಇದೆ. ಸೊ ನಾನು ಮತ್ತೆ ನನ್ನ ಗಾಡಿ ಎಲ್ಲಿ ನಿಲ್ಸಿದ್ನ ಅಲ್ಲೇ ಹೋಗಿ ಟೈಮ್ ಇದ್ದರೆ ಗಾಡಿ ತೊಗೊಂಬಂದು ತಿಮ್ಮರಾಜನಹಳ್ಳಿ ಸ್ಟೇಷನ್ನ ಕವರ್ ಮಾಡ್ತೀನಿ. ಇಲ್ಲಾಂದರೆ ನಾಳೆ ಬಂದು ವೀಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ವಾಪಸ್ ನಾನು ಬೈಕ್ ಬಿಟ್ಟಿರೋ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ದೂರ ಇದೆ ಅದು ಸಹ. ಟೈಮ್ ಬೇರೆ 5:30 ಆಗ್ತಾ ಬಂತು. ಕತ್ಲಾಗೋಷ್ಟೊತ್ತಿಗೆ ನಾನು ಬೈಕ್ ಹತ್ರ ಹೋಗಿ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ನಾಳೆ ಬಂದು ಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಟೈಮ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಯಾರು ಜಾಸ್ತಿ ಜನನೇ ಇಲ್ಲ. ಆವಾಗೊಂದು ಇವಾಗೊಂದು ಟ್ರ್ಯಾಕ್ಟರ್ ಹೋಗುತ್ತೆ ಮಣಿಸೋದಕ್ಕೆ ಅಷ್ಟೇ. ಸೊ ನಾಳೆ ಬಂದು ಕವರ್ ಮಾಡೋಣ ಅಂತೀನಿ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾಕೆಂದರೆ ತುಂಬ ಕಷ್ಟ ಈ ಥರ ಬಂದು ವೀಡಿಯೋಸ್ ಮಾಡೋದು. ಯಾಕೆಂದರೆ ಸಾಕಷ್ಟು ಚಾಲೆಂಜಸ್ ಇದೆ. ನಾನು ಬೇರೆ ನಡ್ಕೊಂಬಂದಿದ್ದರಿಂದ ಬಿಸಿಲು ತುಂಬ ಇತ್ತು. ಆ ಬಿಸಿಲು ಮಧ್ಯೆ ಲಾರಿಗಳು ಧೂಳು ಬೇರೆ. ಸೊ ನೀವೆಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನನ್ನ ಹಿಂದೆ ಇರೋ ಲಾರಿಯವರು ನಂಗೆ ಅಲ್ಲಿಂದ ಡ್ರಾಪ್ ಕೊಟ್ಟರು ಸ್ನೇಹಿತರೆ. ತುಂಬ ಹೆಲ್ಪ್ ಆಯಿತು, ಇಲ್ಲಾಂದರೆ ಕತ್ಲ ಹೋಗ್ಬಿಟ್ಟೆ ಅದು. ಡ್ರೈವರ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಬಂದು ತಿಮ್ಮರಾಜನಹಳ್ಳಿ ಸ್ಟೇಷನ್ನ ಕವರ್ ಮಾಡ್ತೀನಿ. ನಾನು ನಿನ್ನೆ ಎಲ್ಲಿ ಡಿಸ್ಕಂಟಿನ್ಯೂ ಮಾಡಿದ್ನೋ ಅಲ್ಲಿಂದ ಇವತ್ತು ಬಂದೆ ಸ್ನೇಹಿತರೆ. ನಾನು ತುಮಕೂರಿಂದ ಗಾಡಿ ತೊಗೊಂಡೆ, ರೈಲ್ವೆ ಲೈನಲ್ಲೇ ಬಂದೆ. ಸ್ವಲ್ಪ ಡಿಫಿಕಲ್ಟೀಸ್ ಇತ್ತು, ಆದರೂ ಹೇಗೋ ನಿಧಾನಕ್ಕೆ ಡ್ರೈವ್ ಮಾಡ್ಕೊಂಬಂದೆ. ನೀವಿಲ್ಲಿ ನೋಡ್ತಿರ್ಬೋದು, ಇಲ್ಲೆಲ್ಲ ಸಾಕಷ್ಟು ಟೆಂಟ್ಸ್ ಹಾಕ್ಕೊಂಡು ಎಂಪ್ಲಾಯೀಸ್ ಸ್ಟೇ ಮಾಡ್ತಾಯಿದೆ. ಇದು ಸೆಕೆಂಡ್ ಸ್ಟೇಷನ್ಗೆ ರೆಡಿ ಮಾಡೋಕ್ಕೆ ಅವರೆಲ್ಲ ಇಲ್ಲಿ ಸ್ಟೇ ಮಾಡ್ತಾಯಿದ್ದು. ಇಲ್ಲಿ ನೋಡ್ಬೋದು JCP ಒಂದು ಅಲ್ಲಿ ವರ್ಕ್ ನಡೀತಿದೆ. ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಅಂಡರ್ ಗ್ರೌಂಡಲ್ಲಿ ಮಣಿ ತೆಗ್ದಿದ್ದಾರೆ, ಟ್ರೈನ್ ಕೆಳಗಡೆಯಿಂದ ಹೋಗುತ್ತೆ ಅನಿಸುತ್ತೆ. ನೋಡ್ಬೋದು ಇಲ್ಲಿ ಇಲ್ಲೊಬ್ಬರು ಇವ್ರು ಹೇಳಿದ್ರು ತಿಮ್ಮರಾಜನಹಳ್ಳಿ ಸ್ಟೇಷನ್ ಏನು ಕನ್ಸ್ಟ್ರಕ್ಷನ್ ಆಗೋ ಲೆವೆಲಲ್ಲಿ ಇಲ್ಲ, ಈಗ ಮೆಟೀರಿಯಲ್ಸ್ ತಂದಿದ್ದಾರೆ, ಕನ್ಸ್ಟ್ರಕ್ಷನ್ ಮಾಡ್ತಾರೆ ಇನ್ನು ಸ್ವಲ್ಪ ದಿವಸದಲ್ಲಿ ಅಂತ. ಬನ್ನಿ, ಇಲ್ಲಿ ಯಾವ ಲೊಕೇಶನಲ್ಲಿ ಆ ಸ್ಟೇಷನ್ ಬರುತ್ತೆ ಅಂತ ನಾನು ತೋರಿಸ್ತೀನಿ. ನಾವಿಲ್ಲಿ ನೋಡ್ಬೋದು ಇವಾಗ ಎರಡು ಲೈನಲ್ಲಿ ಜಲ್ಲಿಕಲ್ಲನ್ನ ಹಾಕಿದ್ದಾರೆ. ಡಬಲ್ ಲೈನ್ ಮಾಡ್ತಾಯಿರೋ ಗೊತ್ತಿಲ್ಲ. ಈಗ ಗೊತ್ತಿರೋ ಮಾಹಿತಿ ಪ್ರಕಾರ ಸಿಂಗಲ್ ಲೈನ್ ಆಗಿರುತ್ತೆ ಈ ಚಿತ್ರದುರ್ಗ ದಾವಣಗೆರೆ ತುಮಕೂರು ರೈಲ್ವೆ ಲೈನ್. ಬಟ್ ಇಲ್ಲಿ ಎರಡು ಲೈನ್ ಹಾಕಿದ್ದಾರೆ ಗೊತ್ತಿಲ್ಲ, ಡಬಲ್ ಲೈನ್ ಏನಾದರೂ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದೆ ಅಂತ ನೋಡ್ಬೋದು. ಇಲ್ಲಿ ಈ ಹೊಸ ತುಮಕೂರು ಚಿತ್ರದುರ್ಗ ದಾವಣಗೆರೆ ರೈಲ್ವೆ ಲೈನ್ ಆಗೋದ್ರಿಂದ ಬೆಂಗಳೂರಿಂದ ಹುಬ್ಳಿಗೆ 80 ಕಿಲೋಮೀಟರ್ ಕಡಿಮೆ ಆಗುತ್ತೆ. ಹಾಗೂ ಟ್ರಾವೆಲಿಂಗ್ ಟೈಮಲ್ಲಿ ಕೂಡ 2-3 ಅವರ್ಸ್ ರೆಡ್ಯೂಸ್ ಮಾಡುತ್ತೆ. ತುಂಬ ಈ ಲೈನ್ ಏನಾದರೂ ಪಬ್ಲಿಕ್ಕಿಗೆ ಓಪನ್ ಆದರೆ ತುಂಬ ಬಿಸಿಯೆಸ್ಟ್ ಟ್ರೈನ್ ಆಗಿರುತ್ತೆ. ಯಾಕೆಂದರೆ ಬೆಂಗಳೂರಿಂದ ಹುಬ್ಳಿಗೆ ಓಡಾಡೋದು ತುಂಬ ಜನ ಇರ್ತದೆ. ಈಗ ಇರುವ ಟ್ರೈನ್ ಬಂದುಬಿಟ್ಟು ಅರಸೀಕೆರೆ ಮೇಲೆ ಚಿತ್ರದುರ್ಗದ ಮೇಲೆ ಹೋಗೋದ್ರಿಂದ ತುಂಬ ಟೈಮ್ ತೊಗೊಳೋದಿದೆ. ಈ ಲೈನ್ ತುಂಬ ಬೇಗ ಆಪರೇಷನಲ್ಗೆ ಬರಲಿ ಅನ್ನೋದು ಎಲ್ಲರ ಆಸೆ ಆಗಿದೆ. ಈಗ ಪ್ರೆಸೆಂಟ್ ಇರೋ ಲೊಕೇಶನ್ ಯಾವುದು ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕೋರಾ ಅಂತ ತೋರಿಸ್ತಿದೆ. ಕೋರಾಯಿಂದ ತಿಮ್ಮರಾಜನಹಳ್ಳಿ ಇನ್ನು 7 ಕಿಲೋಮೀಟರ್ಸ್ ಇದೆ. ಕೋರಾಯಿಂದ ರೈಲ್ವೆ ಲೈನ್ ಮುಂದೆ ಹೋಗ್ತಾ ಹೋಗ್ತಾ ಬೊಮ್ಮನಹಳ್ಳಿ ಮುಖಾಂತರ ಸಾಗಿ ಇಲ್ಲಿ ಸ್ವರ್ಣಗೃಹ ಅನ್ನೋ ಅಪಾರ್ಟ್ಮೆಂಟ್ ಹಿಂದೆಗಡೆ ಈ ರೈಲ್ವೆ ಲೈನ್ ಹೋಗುತ್ತೆ. ಅದನ್ನು ನಾವಿಲ್ಲಿ ಈ ಚಿತ್ರದಲ್ಲಿ ನೋಡ್ಬೋದು. ಸ್ವರ್ಣಗೃಹ ಅಪಾರ್ಟ್ಮೆಂಟ್ ಮುಂದ್ಗಡೆನೇ NH-48 ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ ಇದೆ. ಅದೇ ಇದು ಇವಾಗ ನೋಡ್ಬೋದು, ಸ್ವರ್ಣಗೃಹ ಅಪಾರ್ಟ್ಮೆಂಟ್ ಹಿಂದ್ಗಡೆನೆ ಆ ರೈಲ್ವೆ ಲೈನ್ ಹೋಗ್ತಿರೋದನ್ನ ಕಾಣ್ಬೋದು. ಅಲ್ಲಿ ಒಂದು ಬ್ರಿಡ್ಜ್ ಕೂಡ ಬರುತ್ತೆ. ಇವಾಗ ಇದು ಅಲ್ಲಿಂದ ಬರ್ತಿದೆ ರೈಲ್ವೆ ಲೈನ್. ಇವಾಗ ನಾವು ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾನ ನೋಡ್ಬೋದು.
ಸುತ್ತಮುತ್ತ ಸಾಕಷ್ಟು ಇಂಡಸ್ಟ್ರಿಯಲ್ ಏರಿಯಾಸ್ ಇದೆ. ಇದು ಬಸವನ್ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗೋ ರೋಡ್. ಈ ರೋಡ್ ಕೆಳಗಡೆ ಕೂಡ ಒಂದು ಬ್ರಿಡ್ಜ್ ಬರುತ್ತೆ, ಅಲ್ಲಿ ಟ್ರೈನ್ ಹೋಗುತ್ತೆ. ಹಾಗೆ ಮುಂದೆ ಹೋದರೆ ಇಲ್ಲಿ ಸಿಮ್ರಾಜ್ನಲ್ಲಿ ಸ್ಟೇಷನ್ ಮಾಡೋ ಲೊಕೇಶನ್ ಕಾಣಿಸುತ್ತೆ. ಇಲ್ಲೂ ಒಂದು ಕೂಡ ಬ್ರಿಡ್ಜ್ ಇದೆ, ನೋಡ್ಬೋದು ಇಲ್ಲಿ. ಅನ್ಫಾರ್ಚುನೇಟ್ಲಿ ನಾನಲ್ಲಿ ಮಾತಾಡಿದ ವಾಯ್ಸ್ ನನ್ನ ಫೋನಲ್ಲಿ ರೆಕಾರ್ಡ್ ಆಗಿರಲಿಲ್ಲ, ಸೊ ನಾನಿವಾಗ ಮತ್ತೆ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾವಿಲ್ಲಿ ಸುತ್ತಮುತ್ತ ಗಮನಿಸ್ಬೋದು ಸಾಕಷ್ಟು ಫ್ಯಾಕ್ಟ್ರೀಸ್ ಇದೆ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ತಿಮ್ರಾಜ್ನಲ್ಲಿ ಸ್ಟೇಷನ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ವಸಂತ ನರಸಾಪುರದ ಇಂಡಸ್ಟ್ರಿಯಲ್ಗೆ ನಾವು ಈಸಿಯಾಗಿ ನಡ್ಕೊಂಡು ಹೋಗ್ಬೋದು. ಸೊ ತಿಮ್ರಾಜ್ನಲ್ಲಿ ಸ್ಟೇಷನ್ ವಸಂತ ನರಸಾಪುರದಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸ್ಗೆ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ನೀವಿಗಿಲ್ಲಿ ನೋಡ್ಬೋದು, ಇದು ತಿಮ್ರಾಜ್ನಲ್ಲಿ ಎಕ್ಸಾಕ್ಟ್ ಲೊಕೇಶನ್. ತಿಮ್ರಾಜ್ನಲ್ಲಿ ಊರಿನ ಬ್ಯಾಕ್ ಸೈಡ್ ಅಲ್ಲಿ ಹೋಗ್ತಿರೋ ರೈಲ್ವೆ ಸ್ಟೇಷನ್, ಅದು ಹಿಂದ್ಗಡೆ ಇರೋ ಏರಿಯಾನೇ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ. ಸೊ ರೈಲ್ವೆ ಸ್ಟೇಷನ್ ಇಲ್ಲೇ ಅಕ್ಕಪಕ್ಕದಲ್ಲಿ ನಿರ್ಮಾಣ ಆಗುತ್ತೆ ಮುಂದಿನ ದಿವಸಗಳಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರ ಕೈಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು.